ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ಅವರು ಸಂಸದರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎ ಮಂಜು ಅವರ ವಿರುದ್ಧ ಒಂದು ಲಕ್ಷದ ನಲವತ್ತೊಂದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಗೆಲುವನ್ನು ದಾಖಲಿಸಿದ್ರು ಅವ್ರ ವಿರುದ್ಧ ಸ್ವತಂತ್ರ ಎ ಮಂಜು ಈಗ ಅವರದೇ ಪಕ್ಷದಲ್ಲಿದ್ದಾರೆ ಅರ್ಕಲ್ಗೂಡು ಶಾಸಕರಾಗಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ಈ ಬಾರಿ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರನ್ನ ಹೆಸರನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಲಾಗಿದೆ ಈ ಹಾಲನ್ನ ಬೆಳಗ್ಗೆ ಎದ್ದೇ ನೀವು ಪ್ರತಿದಿನ ಕೂಡ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ರಾಜಕೀಯ ಇತಿಹಾಸ ಇರುವಂತಹ ಶ್ರೇಯಸ್ ಪಟೇಲ್ ಬ್ಯಾಕ್ ಗ್ರೌಂಡ್ ಇತ್ತು ಅವ್ರ ತಾ ತಾತಂಗೆ ಒಳ್ಳೆಯ ಹೆಸರಿತ್ತು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಯಾ ಮಾರಿದ್ರೆ ರೇವಣ್ಣ ಅವ್ರನ್ನ ಸೋಲಿಸ್ಬಿಡ್ತಿದ್ರು ಹೊಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಎರಡ್ ಸಾವಿರ ಚಿಡ್ರೆ ಮತ ಹೆಚ್ ಡಿ ರೇವಣ್ಣ ಎಂಬತ್ತಾರು ಸಾವಿರದ ಒಂಬೈನೂರ ಏಳು ಓಟ್ ತಗೊಂಡ್ರೆ ಶ್ರೇಯಸ್ ಪಟೇಲ್ ಎಂಬತ್ನಾಲ್ಕು ಸಾವಿರದ ನೂರ ನಲ್ವತ್ತೊಂಬತ್ತು ಓಟ್ ತಗೊಂಡ್ರು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಲಿಲ್ಲ ಮನುಷ್ಯ ಆದರೆ ಈ ಮನುಷ್ಯಂಗೆ ಏನೋ ಒಂದು ಕೆಪಾಸಿಟಿ ಐತೆ ಅಂದ್ಬಿಟ್ಟು ಕಾಂಗ್ರೆಸ್ ಈ ಸಲ ಲೋಕಸಭಾ ಅಖಡಕ್ಕೆ ಕಣಕ್ಕಿಳಿಸ್ತಾ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಅಂತ ನೋಡಿದಾಗ ಕೌಟುಂಬಿಕ ಹಿನ್ನೆಲೆ ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಜಿ ಸಚಿವರು ಅಥವಾ ಹಾಲಿ ಶಾಸಕರ ಮಗ ಮಾಜಿ ಮುಖ್ಯಮಂತ್ರಿಗಳು ಚಿಕ್ಕಪ್ಪ ಸಾಕಷ್ಟು ಇತಿಹಾಸ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಅವ್ರಿಗಿರುವಂಥ ಅತಿ ದೊಡ್ಡ ಬಿಕ್ಕಟ್ಟು ಅಂದರೆ ಈ ಸಲ ಮೈತ್ರಿ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಪ್ಲಸ್ ಇರ್ಬೋದು ಆ ರಾಷ್ಟ್ರದಲ್ಲಿ ಯಾಕೋ ಸ್ವಲ್ಪ ಮಿಸ್ ಹೊಡ್ದಂಗೆ ಅನಿಸುತ್ತೆ ಅವೆಲ್ಲವನ್ನು ಫಸ್ಟ್ ಸರಿ ಮಾಡ್ಕೋಬೇಕು ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ್ರು ಏನು ಮಾಡ್ತಾರೆ ಹುಲ್ಲಳ್ಳಿ ಸುರೇಶ್ ಏನು ಮಾಡ್ತಾರೆ ಸಿಮೆಂಟ್ ಮಂಜು ಏನು ಮಾಡ್ತಾರೆ ಇದು ಹೊರತಾಗಿ ಪಕ್ಷಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾಳಿಗಳಂತೆ ನಿಂತ ಕಾರ್ಯಕರ್ತರು ಏನು ಮಾಡ್ತಾರೆ ಈ ಲೆಕ್ಕಾಚಾರವನ್ನು ಮಾಡಬೇಕು ಹೀಗಾಗಿ ಮೈತ್ರಿಯಿಂದ ಅಧಿಕೃತವಾಗಿ ಇನ್ನೂ ಟಿಕೆಟ್ ಅನೌನ್ಸ್ ಆಗಬೇಕು ಇವೆಲ್ಲದರ ನಡುವೆ ಈಗ ಶ್ರೇಯಸ್ ಪಟೇಲ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಸನ ಲೋಕಸಭಾ ಚುನಾವಣೆ ಅಂತ ಬಂದಾಗ ಹಾಸನದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಇಬ್ಬರು ಶಾಸಕರಿದ್ದಾರೆ ಬಿಜೆಪಿಯ ಇಬ್ಬರು ಶಾಸಕರಿದ್ದಾರೆ ಅದರ ಜೆ ಡಿ ಎಸ್ನ ನಾಲ್ವರು ಶಾಸಕರಿದ್ದಾರೆ ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಅಂದಾಗ ಮೈತ್ರಿಗೆ ಆರು ಜನ ಶಾಸಕರು ಅದರಲ್ಲಿ ಇಬ್ಬರು ಪ್ರೀತಮ್ ಗೌಡರು ಹೇಳ್ತಂಗೆ ಕೇಳ್ತಾರೆ ಅನ್ನೋ ಲೆಕ್ಕಾಚಾರ ಅದನ್ನು ಸರಿ ಮಾಡ್ಕೋಬೇಕು ಅಥವಾ ಶ್ರೇಯಸ್ ಪಟೇಲ್ ಅನ್ನೋದಾದ್ರೆ ಶ್ರೇಯಸ್ ಪಟೇಲ್ಗೆ ತನ್ನದೇ ಆದ ವರ್ಚಸ್ ಇದೆ ಅದು ಪ್ರೂವ್ ಆಗಿದೆ ಹೀಗಾಗಿ ಒಂದಷ್ಟು ವಿರೋಧಗಳನ್ನು ಸರಿಪಡಿಸಿಕೊಂಡು ಹೋಗಬೇಕಾಗಿರೋ ಅನಿವಾರ್ಯತೆ ಶ್ರೇಯಸ್ಗೂ ಇದೆ ಪ್ರಜ್ವಲ್ಗೂ ಇದೆ ಎಸ್ ಕಡೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಕೂಡ ಲೋಕಸಭೆ ಅಂತ ಬಂದಾಗ ಹಾಸನಕ್ಕೆ ಬರುತ್ತೆ ಅಲ್ಲಿ ಕಾಂಗ್ರೆಸ್ಸಿಂದ ಆನಂದ್ ಅವರು ಶಾಸಕರು ಬೆಳಗೊಳ ಬಾಲಕೃಷ್ಣ ಜೆ ಡಿ ಎಸ್ನ ಶಾಸಕರು ಅರಸಿಕೆರೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸು ಬೇಲೂರಿಂದ ಸುರೇಶು ಬಿ ಜೆ ಪಿ ಹಾಸನ ಸ್ವರೂಪ ಪ್ರಕಾಶು ಜೆ ಡಿ ಎಸ್ ಒಳನಸಿಪುರದಲ್ಲಿ ರೇವಣ್ಣ ಅರ್ಕುಲಗೂಡಲ್ಲಿ ಎ ಮಂಜು ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜು ಈ ಎಲ್ಲ ಲೆಕ್ಕಾಚಾರಗಳಿದೆ ಹೀಗಾಗಿ ಹಾಸನ ಅಖಾಡದಲ್ಲಿ ಪ್ರಜ್ವಲ್ ವರ್ಸಸ್ ಪಟೇಲ್ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಅಖಾಡ ಸಜ್ಜಾಗೋದು ಬಹುತೇಕ ಫಿಕ್ಸ್ ಇಂದ ಅಧಿಕೃತವಾಗಿ ಶ್ರೇಯಸ್ ಪಟೇಲ್ ಅವರ ಹೆಸರು ಅನೌನ್ಸ್ ಆಗಿದೆ ಪ್ರಜ್ವಲ್ ರೇವಣ್ಣ ಕೂಡ ತುಂಬಾ ಗಂಭೀರವಾಗಿ ಕ್ಷೇತ್ರದಲ್ಲಿ ಓಡಾಟವನ್ನು ಶುರು ಮಾಡಿದ್ದಾರೆ ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರ ನೀವು ಹೇಳಬೇಕು ಕಡೂರು ಶ್ರವಣಬೆಳಗೊಳ ಅರಸಿಕೆರೆ ಬೇಲೂರು ಹಾಸನ ಹೊಳೆನರಸೀಪುರ ಅರ್ಕುಲ್ಗೂಡು ಸಕಲೇಶ್ಪುರ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರರು ನಿಮ್ಮ ಆಯ್ಕೆ ಯಾರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಧನ್ಯವಾದಗಳು